ಸ್ಟೇಟ್ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನನಗೆ ಎಂ ಎಲ್ ಎ ಆಗ್ತೀರಾ? ನನಗೆ ನಿಜ ಹೇಳಬೇಕು ಅಂತಂದರೆ ನಾನು ನಿಮ್ಮ ವೇದಿಕೆಯಲ್ಲಿ ಹೇಳ್ತೀನಿ, ನನಗೆ ನರೇಂದ್ರ ಮೋದಿಜಿಯವರು ನನಗೆ ಆದರ್ಶ. ಅವ್ರ ಬಗ್ಗೆ ನಾನು 2004 ಸತತವಾಗಿ ಬರ್ಕೊಂಡು ಅವರಿಂದಾಗಿ ಒಂದು ದೊಡ್ಡ ಬದಲಾವಣೆ ತರ್ತಾರೆ ಅಂತೇಳಿ ನಾನು ರಾಜಕಾರಣಕ್ಕೆ ಬಂದಿರೋನು, ಬೇರೆ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರೋನಲ್ಲ. ನಾನು ಮೋದಿಜಿಯವರು ಇರುವವರೆಗೂ ಕೂಡ ನಾನೊಬ್ಬ ಸಂಸದನಾಗಿ 15 2029 ನಾನು ಸಂಸದನಾಗಿರ್ತೀನಿ. ಆ 15 ಒಂದು ಕ್ಷೇತ್ರಕ್ಕೆ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಕೂಡ ನಾನು ಮುಗಿಸ್ತೀನಿ. 2029 ನಂತರ ನಾನು ರಾಜಕಾರಣದಲ್ಲಿ ಇರಬೇಕೋ ಬೇಡವೋ ಅನ್ನೋದು ಯೋಚನೆ ಮಾಡ್ತೀನಿ. ನಾನು ಸಾರ್ವಜನಿಕ ವೇದಿಕೆಯನ್ನು ಹೇಳ್ತೀನಿ, ನಾನು ಸಾಯೋವರೆಗೂ ರಾಜಕಾರಣ ಮಾಡೋಕೆ ಬಂದಿಲ್ಲ. ನಾನು ಹಣದ ರಾಜಕಾರಣ ಮಾಡೋಕೆ ಬಂದಿಲ್ಲ. ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಮೋದಿಜಿಯಂತಹ ಒಬ್ಬ ಪ್ರಧಾನಿ ಕೆಳಗಡೆ 15 ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಅವನು ನಾಲಾಯಕ ಅಂತ ಅರ್ಥ. ನಾನು ಲಾಯಕ್ಕಾದಂಥ ಒಬ್ಬ ಎಂ ಪಿ ಅನ್ನೋದನ್ನು ನಾನು 15 ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಂದು ನಾನು ಪ್ರೂವ್ ಮಾಡಿ ಆನಂತರ ರಾಜಕಾರಣದಲ್ಲಿ ಇರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಸ್ಟೇಟ್ ಪೊಲಿಟಿಕ್ಸ್ ಬರೋದು, ಇನ್ನೊಂದು ಪೊಲಿಟಿಕ್ಸ್ ಬರೋದು, ಅದು ಯಾವುದು ಯೋಚನೆ ಇಲ್ಲ. ಮಂತ್ರಿ ಸ್ಥಾನ ಇನ್ನೊಂದು ಎಲ್ಲ ಹೇಳ್ತಾರೆ. ಜನ ನಮ್ಮನ್ನು ಎಮ್ ಎಲ್ ಎನೋ ಎಂ ಪಿ ಆಗಿ ಯಾಕೆ ಆಯ್ಕೆ ಮಾಡ್ತಾರೆ, ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ ನಮ್ಮ ಕೆಲಸವನ್ನು ಮಾಡುವಂತ ಆಯ್ಕೆ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರು ಪುನರ್ ಆಯ್ಕೆಯನ್ನು ಮಾಡ್ತಾರೆ. ಸ್ಟೇಟ್ ಪೊಲಿಟಿಕ್ಸಲ್ಲಿ ಇಂಟ್ರೆಸ್ಟ್ ಇದೆಯಾ? ಇಲ್ಲ, ನನಗೆ ಎಮ್ ಎಲ್ ಎ ಆಗ್ತೀರಾ? ನನಗೆ ನಿಜ ಹೇಳಬೇಕು ಅಂತಂದರೆ ನಾನು ನಿಮ್ಮ ವೇದಿಕೆಯಲ್ಲಿ ಹೇಳ್ತೀನಿ, ನನಗೆ ನರೇಂದ್ರ ಮೋದಿಜಿಯವರು ನನಗೆ ಆದರ್ಶ. ಅವ್ರ ಬಗ್ಗೆ ನಾನು 2004 ಸತತವಾಗಿ ಬರ್ಕೊಂಡು ಅವರಿಂದಾಗಿ ಒಂದು ದೊಡ್ಡ ಬದಲಾವಣೆ ತರ್ತಾರೆ ಅಂತೇಳಿ ನಾನು ರಾಜಕಾರಣಕ್ಕೆ ಬಂದಿರೋನು, ಬೇರೆ ಉದ್ದೇಶ ಇಟ್ಕೊಂಡು ರಾಜಕಾರಣಕ್ಕೆ ಬಂದಿರೋನಲ್ಲ. ನಾನು ಮೋದಿಜಿಯವರು ಇರುವವರೆಗೂ ಕೂಡ ನಾನೊಬ್ಬ ಸಂಸದನಾಗಿ 2029 ನಾನು ಸಂಸದನಾಗಿರ್ತೀನಿ. ಆ 15 ಒಂದು ಕ್ಷೇತ್ರಕ್ಕೆ ಒಬ್ಬ ಸಂಸದನಾಗಿ ಏನೇನು ಕೆಲಸ ಮಾಡ್ಬೋದು ಅಷ್ಟು ಕೆಲಸವನ್ನು ಕೂಡ ನಾನು ಮುಗಿಸ್ತೀನಿ. 2029 ನಂತರ ನಾನು ರಾಜಕಾರಣದಲ್ಲಿ ಇರಬೇಕೋ ಬೇಡವೋ ಅನ್ನೋದು ಯೋಚನೆ ಮಾಡ್ತೀನಿ. ನಾನು ಸಾರ್ವಜನಿಕ ವೇದಿಕೆಯನ್ನು ಹೇಳ್ತೀನಿ, ನಾನು ಸಾಯೋವರೆಗೂ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ನಾನು ಹಣದ ರಾಜಕಾರಣ ಮಾಡೋಕ್ಕೆ ಬಂದಿಲ್ಲ. ನಾನು ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ. ಮೋದಿಜಿಯಂತಹ ಒಬ್ಬ ಪ್ರಧಾನಿ ಕೆಳಗಡೆ 15 ಒಂದು ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಲ್ಲ ಅಂತಂದರೆ ಅವನು ನಾಲಾಯಕ ಅಂತ ಅರ್ಥ. ನಾನು ಲಾಯಕ್ಕಾದಂಥ ಒಬ್ಬ ಎಂ ಪಿ ಅನ್ನೋದನ್ನು ನಾನು 15 ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ತಂದು ನಾನು ಪ್ರೂವ್ ಮಾಡಿ ಆನಂತರ ರಾಜಕಾರಣದಲ್ಲಿ ಇರಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಸ್ಟೇಟ್ ಪೊಲಿಟಿಕ್ಸ್ ಬರೋದು, ಇನ್ನೊಂದು ಪೊಲಿಟಿಕ್ಸ್ ಬರೋದು, ಅದು ಯಾವುದು ಯೋಚನೆ ಇಲ್ಲ. ಮಂತ್ರಿ ಸ್ಥಾನ ಇನ್ನೊಂದು ಎಲ್ಲ ಹೇಳ್ತಾರೆ. ಜನ ನಮ್ಮನ್ನು ಎಮ್ ಎಲ್ ಎನೋ ಎಂ ಪಿ ಆಗಿ ಯಾಕೆ ಆಯ್ಕೆ ಮಾಡ್ತಾರೆ, ಯಾಕೆ ಆಯ್ಕೆ ಮಾಡ್ಕೊಳ್ತಾರೆ ಅಂತಂದರೆ ನಮ್ಮ ಕೆಲಸವನ್ನು ಮಾಡುವಂತ ಆಯ್ಕೆ ಮಾಡ್ತಾರೆ. ನಾವು ಒಳ್ಳೆ ಕೆಲಸ ಮಾಡಿದ್ರು ಪುನರ್ ಆಯ್ಕೆಯನ್ನು ಮಾಡ್ತಾರೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.